ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಹೊನ್ನಾವರದ ಬೋಟಿಂಗ್, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಏನಿದೆ, ಆ ಬ್ಯಾಕ್ ವಾಟರ್ ಬೋಟಿಂಗ್ ಮತ್ತು ಕಾಂಡ್ಲಾ ಮ್ಯಾಂಗ್ರೋವ್ ವಾಕ್ ಹೇಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಬಂದ್ರೌಂಡ್ ಕರ್ಕೊಂಡು ಹೋಗಿ ಬರ್ತೀನಿ. ಯಾರು ಹೊನ್ನಾವರ ಕಡೆ ಹೋಗ್ತಾ ಇದ್ರೆ ಇದನ್ನು ಮಿಸ್ ಮಾಡಲೇಬೇಕ್ರಿ. ಅದು ಈವ್ನಿಂಗ್ ಟೈಮಲ್ಲಂತೂ ಹೋಗ್ಬಿಟ್ರೆ ಒಳ್ಳೆ ಸನ್ಸೆಟ್ಟು, ಒಳ್ಳೆ ಬ್ರೀಸು, ಸಖತ್ತಾಗಿರುವಂತಹ ನೇಚರು, ಒಳ್ಳೆ ವೆದರು, ಏನಾದರೂ ಸ್ಟ್ರೆಸ್ ಇದ್ದರೆ ಖಂಡಿತವಾಗ್ಲೂ ಆ ಸ್ಟ್ರೆಸ್ನೆಲ್ಲ ಮರೆಯುವಂತಹ ಒಂದು ಪ್ಲೇಸ್ ಇದು. ಹೇಗಿತ್ತು, ನಾವೆಷ್ಟೊತ್ತಿಗೆ ಹೋದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಪ್ಲೇಸ್ ಯಾವ ಥರ ಇದೆ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ. ನೋಡಿ, ಎಲ್ಲ ಚಿಂಕಿ ಮಿಂಕಿಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಹೊರಟಿದ್ದೀವಿ. ನಾವು ಶಿವಮೊಗ್ಗದಿಂದ ಹೊರಡ್ಬೇಕಾದ್ರೆ 2:00 ಆಗಿತ್ತು. ನೋಡಿ ನೇಚರು, ಗ್ರೀನರಿ, ಮಲೆನಾಡು ಅಂದ್ರೇ ಮಲೆನಾಡು, ಸಖತ್ತಾಗಿತ್ತು. ಆ್ಯಕ್ಚುಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಮಳೆಗಾಲದಲ್ಲಿ ಇರಬೇಕಂತಹ ನೇಚರ್ ಈಗಲೇ ಇತ್ತು. ಇದು ಎಂಟ್ರೆನ್ಸು, ಕಾಂಡ್ಲಾದ ಎಂಟ್ರೆನ್ಸು, ಮ್ಯಾಂಗ್ರೋವ್ ಫಾರೆಸ್ಟು, ಸುತ್ತ ಫುಲ್ಲು ಮ್ಯಾಂಗ್ರೋವ್ ಫಾರೆಸ್ಟ್. ಮನು ಅಕ್ಕ ಇನ್ನು ದಾವಣಗೆರೆ ಕೋಕೋ ಪಾಮನೆ ಬಿಟ್ಟಿಲ್ಲ, ಇನ್ನು ಅವಳಲ್ಲೇ ಓಡಾಡ್ತಾ ಇದ್ದಾಳೆ. ಹೊನ್ನಾವರದ ಬಂದ್ರು ಅವಳು ಇನ್ನು ದಾವಣಗೆರೆ ಡಿಸ್ಟಿಕ್ ಅಲ್ಲೇ ಇದ್ದಾಳೆ. ತುಂಬ ಚೆನ್ನಾಗಿ ಮಾಡಿದರು, ಫುಲ್ಲು ಫಾರೆಸ್ಟು, ಫಾರೆಸ್ಟ್ ಮಧ್ಯದಲ್ಲಿ ಒಂದು ವಾಕಿಗೆ ಅಂತ ಮಾಡಿದ್ದಾರೆ, ರಿಲ್ಯಾಕ್ಸೇಷನ್ಗೆ. ತುಂಬ ಚೆನ್ನಾಗಿತ್ತು, ಆಸಮ್ ಆಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಹೊನ್ನಾವರ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಿಗೆ ಹೊರಟಿದ್ದು. ನೋಡಿ ಏನು ಸಕ್ಕದಾಗಿದೆ, ಫುಲ್ಲು ಸುತ್ತಮುತ್ತ ಎಲ್ಲದೂ ತೆಂಗಿನ ಮರಗಳು, ಗ್ರೀನರಿ ಫುಲ್ಲು. ಅದು ಆ್ಯಕ್ಚುಲಿ ಬ್ಯಾಕ್ ವಾಟರ್ ಇದ್ದಂಗೆ ಇರಲಿಲ್ಲ, ಒಳ್ಳೆ ನಾವು ಬೀಚ್ ಸೈಡಿಗೆ ಹೋಗ್ತಾ ಇದ್ವಿ ಅನ್ನೋ ಥರ ಇತ್ತು. ನೋಡಿ ಇಲ್ಲಿ ಮೇಲ್ಗಡೆ ಟ್ರೈನಿಂದು ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಸಖತ್ತಾಗಿದೆ ಫಾರೆಸ್ಟ್, ತುಂಬ ಜನ ಇರ್ತಾರೆ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬೋಟಿಂಗ್ ಅಂತಲೇ. ಅದೇ ಫುಲ್ ಅವ್ರದ್ದು ಬಿಸ್ನೆಸ್ ಹಾಲ್, ಫುಲ್ಲು ಸೈಡ್ ಏನಿದೆ ಜಸ್ಟು ಕೂಡ ಎಲ್ಲ ಬೋಟ್ ಅವರು ಇಟ್ಕೊಂಡಿರ್ತಾರೆ, ಕರೀತಾನೆ ಇರ್ತಾರೆ. ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಆಫರ್ ಕೂಡ ಇದೆ, 1000 rupees ಏನೋ ಅದಕ್ಕೆ. ಇದು 1200, 15 members, 1200 rupees 15 members. ನಾವು ಹೋಗಿದ್ದು 5:45 ಆಗಿತ್ತು. ಇದು ಆ್ಯಕ್ಚುಲಿ 1.5 hour ಜರ್ನಿ. ಬೋಟಿಂಗಲ್ಲೇ ಕರ್ಕೊಂಡು ಹೋಗ್ತಾರೆ, ಫುಲ್ ಎಲ್ಲ ಸನ್ಸೆಟ್ ಕಾಣುತ್ತೆ, ಫುಲ್ಲು ಗ್ರೀನರಿ, ಫುಲ್ಲು ವ್ಯೂಸ್ಗಳು, ಒಳ್ಳೆ ತಂಗಾಳಿ, ಮಸ್ತ್ ಮಜಾ ಇತ್ತು. ಆಟಾಡೋಕ್ಕೆ ಏನೂ ಅಲ್ಲ, ಆದ್ರೂ ನಮ್ಮ ನೇಚರ್ ನೋಡೋದಕ್ಕೆ ನಮ್ಗೆ ಎಷ್ಟೇ ಖುಷಿ ಅಲ್ವಾ ಮಲೆನಾಡವರಿಗೆ. ನಾವಿಲ್ಲೇ ಕೊರ್ತೇವೆ, ಪುಟ್ಟ.
ನೋಡಿ ಎಲ್ಲ ನನ್ನ ತಮ್ಮನ ವಿಡಿಯೋಗ್ರಫಿ ಇದೆ ಎಲ್ಲ, ಎಷ್ಟು ಸಖತ್ತಾಗಿ ಮಾಡಿದೆ ನೋಡಿ. ಆ್ಯಕ್ಚುಲಿ ನಮಗೆ ಬ್ಯಾಕ್ ವಾಟರ್ ಅನ್ನಿಸ್ತಾ ಇರಲಿಲ್ಲ, ಬೀಚ್ ಅಂತಲೇ ಅನ್ನಿಸ್ತಾ ಇದ್ದಿದ್ದು, ಅಷ್ಟು ಸಖತ್ತಾಗಿತ್ತು ನೋಡಿ. ವಿಡಿಯೋಗ್ರಫರ್ ಎರಡು ಲೈನ್ ಹೊಡೆಸ್ಕೊಂಡು ಫುಲ್ ಸ್ಟೈಲಿಶ್. ಕೇರಳದಲ್ಲಿರುವಂಥ ಫೀಲಿಂಗ್ ಇತ್ತು ನಮಗೆ ಆ್ಯಕ್ಚುಲಿ. ರಿವರ್ ಸೈಡಲ್ಲಿ ಮನೆಗಳು, ಅಲ್ಲೇ ಎಲ್ಲ ಬಟ್ಟೆ ವಾಶ್ ಮಾಡ್ತಾಯಿದ್ರು, ಅಲ್ಲೇ ಎಲ್ಲ ಕುತ್ಕೊಂಡು ಕಾಫಿ ಕುಡಿತಾಯಿದ್ರು. ಅವ್ರದ್ದು ಲೈಫೇ ಹೀಗೇ, ಪಕ್ಕದಲ್ಲಿನೇ ವಾಟರು, ಸೊ ಲೈಫ್ ಹಾಗೇ ಅವ್ರು ಲೀಡ್ ಮಾಡೋದು. ಏನೇ ಸ್ಟ್ರೆಸ್ ಇದ್ರೂ ಈ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮರ್ತೇ ಹೋಗ್ಬಿಡ್ತೀರ ನೀವು. ಅಕ್ಕಪಕ್ಕದಲ್ಲೆಲ್ಲ ಅವರೆಲ್ಲ ಹಾಗೇ, ಅವರಿಗೆ ಟ್ರಾನ್ಸ್ಪೋರ್ಟೇಷನೇ ಬೋಟು ಆ್ಯಕ್ಚುಲಿ. ಅಲ್ಲಿ ಸೆಂಟ್ರಲ್ಲಿ ಇದ್ದವ್ರಿಗೆ, ಶರಾವತಿ ಬ್ಯಾಕ್ ವಾಟರಲ್ಲಿ ಇದ್ದವರಿಗೆ, ಅದರೊಳ್ಳೆ ಐಲ್ಯಾಂಡ್ ಥರ ಇದೆ, ಐಲ್ಯಾಂಡಲ್ಲಿ ಇದ್ದಾರೆ ಅವರು. ಟ್ರಾನ್ಸ್ಪೋರ್ಟೇಷನ್ ಹೋಗಬೇಕು ಅಂತಂದ್ರೆ ಬೈಕಲ್ಲಿ ಬೋಟಲ್ಲಿ ಬೈಕ್ ಹಾಕ್ಕೊಂಡು ಹೋಗ್ತಾರೆ, ಮತ್ತು ಬೈಕನ್ನು ತೊಗೊಂಬಂದು ರಿವರ್ಸ್ ಹೋಗ್ತಾರೆ. ಅದೇ ಥರನೇ ಇದ್ದೀವಿ ನಾವು. ಹೋಗಬೇಕಾದ್ರಂತೂ ಎಲ್ಲ ಆಫೀಸಿಂದ ವಾಪಸ್ ಬರೋ ಟೈಮು ಎಲ್ಲ ಬೋಟಲ್ಲಿ ಬೈಕ್ಗಳನ್ನೆಲ್ಲ ಹಾಕ್ಕೊಂಡು ವಾಪಸ್ ಬರ್ತಾ ಇದ್ದರು. ಸನ್ಸೆಟ್, ಗ್ರೀನರಿ, ವಾಟರ್,